ಶಿವಮೊಗ್ಗ ರೋಟರಿ ಕ್ಲಬ್ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸೃಷ್ಟಿ 2020 ಎಂಬ ವಿಶೇಷ ಕಾರ್ಯಕ್ರಮವನ್ನು ಮಾರ್ಚ್ 8 ಇಡೀ ದಿನ ಸಮ್ಮೇಳನ ಹಾಗೂ ವಿಶೇಷ ಉಪನ್ಯಾಸಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರೋಟರಿ ಕಾರ್ಯದರ್ಶಿ ಕಾಂಚನಾ ಕುಲಕರ್ಣಿ ಮಾಹಿತಿಯನ್ನು ನೀಡಿದರು. ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮವನ್ನು ಜಿಲ್ಲಾ ಮಾಜಿ ಗವರ್ನರ್ ಮಧುರಾ ಛತ್ರಪತಿ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ವಿವಿಧ ವಿಷಯಗಳ ಬಗ್ಗೆ ಸೇತುರಾಮ್, ಗೀತಾ ದೇಸಾಯಿ, ಜಯಲಕ್ಷ್ಮಿ ಪಾಟೀಲ್ ಹಾಗೆ ರಾಣಿ ರತ್ನಾರಾವ್, ಪದ್ಮಾ ಶೇಷಾದ್ರಿ ಇನ್ನಿತರರು ಉಪನ್ಯಾಸವನ್ನು ನೀಡಲಿದ್ದಾರೆ ಎಂದು ತಿಳಿಸಿದರು. ನಮ್ಮ ಸಮ್ಮೇಳನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಅಧ್ಯಕ್ಷರು ಕೊಟ್ಟಿದ್ದಾರೆ. ಹಾಗಂತ ಮಹಿಳಾ ಸಮ್ಮೇಳನ ಅಂತ ಮಾಡಿದ್ದೀರಾ, ಪುರುಷರಿಗೆ ಎಂಟ್ರಿ ಇಲ್ವಾ ಅಂತ ಕೇಳಿದ್ರೆ ಇದರಲ್ಲಿ ಹಲವಾರು ಮಹಿಳಾ ಪರ ವಿಷಯಗಳನ್ನ ಚರ್ಚೆ ಮಾಡಲಾಗ್ತಾ ಇದೆ. ಪುರುಷರು ಕೂಡ ಇದನ್ನ ತಿಳ್ಕೊಂಡ್ರೆ ಒಂದು ಸಮಾಜ ಸುಧಾರಣೆ ಆಗೋದ್ರಲ್ಲಿ ತಪ್ಪೇನಿಲ್ಲ. ಸೊ ಪುರುಷರು ಕೂಡ ಬರ್ಬೋದು, ರಿಜಿಸ್ಟರ್ ಆಗಿ ಬರ್ಬೋದು. ಸ್ತ್ರೀ ಅಂದರೆ ಅಷ್ಟೇ ಸಾಕೆ? ಬನ್ನಿ ನೋಡ, ಬನ್ನಿ ನಮ್ಮಲ್ಲಿ ಆಗಿರುವಂತಹ ಮಹಿಳೆಯರು ಏನೇನು ಆಗಿಲ್ಲ, ಏನೇನು ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ. ಡಾಕ್ಟ್ರು, ಲಾಯರು ಹಾಗೂ ಶಿಕ್ಷಕಿಯರು ಮತ್ತು ಚೆಫು, ಏನೇನು ಆಗಿಲ್ಲ, ಗಗನಸಖಿ, ಹೀಗೆ ಹತ್ತು ಹಲವಾರು ಮುಖಗಳನ್ನು ಎಲ್ಲರೂ ನೋಡ ಬನ್ನಿ ಅಂತ ನಾವು ನಿಮಗೆಲ್ಲ ಆಹ್ವಾನಿಸುತ್ತಿದ್ದೇವೆ. ದಯವಿಟ್ಟು ರೋಟರಿ ಕ್ಲಬ್ ಶಿವಮೊಗ್ಗದಿಂದ ಈ ಒಂದು ಮಹಿಳಾ ಸಮ್ಮೇಳನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಆಗಮಿಸಿ ಅದನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಿನಾಂಕ 8 ಭಾನುವಾರದಂದು ಕುವೆಂಪು ರಂಗಮಂದಿರದಲ್ಲಿ ಬೆಳಿಗ್ಗೆ 8:30 ಪ್ರಾರಂಭವಾದ ಈ ಕಾರ್ಯಕ್ರಮ ಸಂಜೆ 8:00 ಇದೆ. ಎಲ್ಲರೂ ಆಗಮಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾವು ರೋಟರಿ ಕ್ಲಬ್ ಶಿವಮೊಗ್ಗ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕುವೆಂಪು ರಂಗಮಂದಿರದಲ್ಲಿ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಎಲ್ಲರೂ ಸಮೇತ, ಕುಟುಂಬ ಸಮೇತ ಅಲ್ಲಿಗೆ ಬಂದು ಅದರಲ್ಲಿ ಭಾಗವಹಿಸಿ ಅಂತ ಕೇಳ್ಕೊಳ್ತಾ, ಸಂಪನ್ಮೂಲ ವ್ಯಕ್ತಿಗಳಾಗಿ ಶ್ರೀಯುತ ಸೇತುರಾಮ್ ಅವರು ಹಾಗೂ ಡಾಕ್ಟರ್ ಗೀತಾ ದೇಸಾಯಿ ಅಂತ ಸೈಕ್ಯಾಟ್ರಿಸ್ಟ್ ನಿಮ್ಯಾನ್ಸ್ ಅಲ್ಲಿಂದ ಬಂದು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜಯಲಕ್ಷ್ಮಿ ಪಾಟೀಲ್ ಅನ್ನೋರು ನಿಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದು ಅಲ್ಲಿ ಪ್ರಾತ್ಯಕ್ಷಿಕೆಯನ್ನು ನೀಡ್ತಾ ಇದ್ದಾರೆ. ಇದರ ಉಪಯೋಗವನ್ನು ತೊಗೊಳ್ಕೊಳ್ಳಿ ಅಂತ ಹೇಳ್ತಾ, ನಾನು ವೈದ್ಯೆ ಕಾಂಚನಾ ಕುಲಕರ್ಣಿ, ಕಾರ್ಯದರ್ಶಿ ರೋಟರಿ ಕ್ಲಬ್ ಶಿವಮೊಗ್ಗ, ಎಲ್ಲರಿಗೂ ಸ್ವಾಗತ, ಸುಸ್ವಾಗತ.